ನಮಸ್ಕಾರ, ನನ್ನ ಹೆಸರು ಯಶಸ್ ಅಂತ. ನಾನು ಮಣ್ಣು ಉಳಿಸಿ ಅಭಿಯಾನದ ಸ್ವಯಂ ಸೇವಕ. ಯಾಕೆ ಈ ಬರಿಗಾಲಿನ ಪಾದಯಾತ್ರೆಯನ್ನು ನಾನು ಮಾಡ್ತಾ ಇದ್ದೆ ಅಂದರೆ, ಜನರಿಗೆ ಅರಿವಿಗೆ ತರೋದಕ್ಕೆ ಇದು ಮಣ್ಣು ತುಂಬ ಅಮೂಲ್ಯ, ಇಲ್ಲ ಅಂದರೆ ನಾವು ಮುಂದೆ ಒಂದು ದೊಡ್ಡ ವಿಪತ್ತನ್ನು ಎದುರಿಸ್ತೀವಿ ಅಂತ. ನಾನು ಅಂದ್ಕೊಂಡು ಹೋಗಿದ್ದು ಏನೂ ಇಲ್ದಂಗೆ ಹಾಗೆ ಹೋಗ್ಬೋದು ಅಂತ, ಆದರೆ ಜನ ನನ್ನನ್ನು ದೇವ್ರ ಥರ ನೋಡ್ಕೊಂಡಿದ್ದಾರೆ. ಸೊ ಊಟ ತಿಂಡಿ ನಿದ್ರೆ ಯಾವುದಕ್ಕೂ ಕೊರತೆ ಆಗೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಎಲ್ಲ ನಾನು ಎಲ್ಲೇ ಹೋಗ್ತಾಯಿದ್ರು ನಾನು ಬೇಡ ಅಂದರೂ ಕೂಡ ಆಫರಿಂಗ್ನ ನೀಡ್ತಾಯಿದ್ರು. ಕಷ್ಟದ ಸಮಯ ಎದುರಾಗಿತ್ತ ಅಂತ ಹೇಳಿದಾಗ ತುಂಬ ಕಷ್ಟದ ಸಮಯಗಳು ಅಂತ ಎದುರಾಗಿದೆ ಅಂತ ಅನ್ಕೋತೀನಿ. ಆದರೆ ಅದು ಯಾವುದು ಕೂಡ ಕಷ್ಟ ಅಂತ ನನಗೆ ಅನ್ನಿಸ್ಲಿಲ್ಲ. ನಾನು ಹೋಗ್ತಾ ಇದ್ದಂಥ ದಾರಿಯಲ್ಲಿ ಮಳೆ ಬರೋದಾಗ್ಬೋದು, ಎಸ್ಪೆಷಲಿ ನಾನು ಹೇಳಬೇಕಂದ್ರೆ ಒಂದು ಯಾವುದಾದ್ರೂ ಹೇಳೋದು ಅಂತ ಅಂದರೆ, ನಾನು ಕಾಡು ದಾರಿಯಲ್ಲಿ ಹೋಗಬೇಕಾದ್ರೆ ನಾನು ಎಲ್ಲ ಬೇಡ ಅಂದರೂ ನಿಟ್ಟೂರಿಂದ ಗುಬ್ಬಿಗೆ ಹೋಗ್ತಾ, ಅಲ್ಲಿಗೆ ನೀವು ಪಾದಯಾತ್ರೆ ಮಾಡೋದು ರಾತ್ರಿ ಸಮಯದಲ್ಲಿ ಸೂಕ್ತ ಅಲ್ಲ ಅಂತ ಅಂದರು. ಆದರೆ ನನಗೆ ಬೇರೆ ದಾರಿ ಇಲ್ಲದೆ ಇದ್ದಿದ್ದ ಕಾರಣ ನಾನು ಅಲ್ಲಿಗೆ ಹೋಗಲೇಬೇಕಾಗಿತ್ತು, ಅವತ್ತು ರೀಚ್ ಆಗಲೇಬೇಕಿತ್ತು. ಸಮಯ ತಡ ಆಗ್ತಾ ಇತ್ತು, ಕಾಡದಾರಿಯಲ್ಲಿ ಹೋಗ್ತಾ ಇದ್ದೆ. ಎಲ್ಲಿಂದನೋ ಯಾರೋ ಬಂದರು ನನ್ನನ್ನು ಅಪ್ಕೊಂಡ್ಬಿಟ್ಟು, ನೀವು ಮಾಡ್ತಾ ಇರೋದು ಒಳ್ಳೆ ಕೆಲಸ ಅಂದ್ಬಿಟ್ಟು ಗಾಡಿ ಇಳಿಸಿ, ಗಾಡಿ ಸಮೇತ ಗಾಡಿ ತಳ್ಕೊಂಡು ನನ್ನ ಜೊತೆಗೆ 10 ಕಿಲೋಮೀಟರ್ ಆ ಕತ್ಲೆಯಲ್ಲಿ ಬಂದರು. ಮತ್ತು ಅವರ ಸ್ನೇಹಿತರನ್ನು ಕೂಡ ಕರೆಸ್ಕೊಂಡ್ರು. ಇಬ್ಬರು ಕೂಡ ಗಾಡಿ ತಳ್ಕೊಂಡು 10 ಕಿಲೋಮೀಟರ್ ಅವ್ರ ಮನೆ ನನ್ನ ಹೋಸ್ಟ್ ಮನೇನ ತಲುಪೋವರೆಗೂ ಬಂದುಬಿಟ್ಟು ನಂತರ ಅವರಿಬ್ಬರು ಅದೇ ಕಾಡಿನ ದಾರಿಯಲ್ಲಿ ಮರಳಿದ್ರು. ಸೊ ಇದನ್ನೆಲ್ಲ ನೋಡಿದಾಗ ಹೇಗಾಗತ್ತೆ ಅಂದರೆ, ಕಷ್ಟ ಇತ್ತು ಆದರೆ ಕಷ್ಟದ ಜೊತೆಗೆ ಸದ್ಗುರುವಿನ ಅನುಗ್ರಹ ಇತ್ತು, ಅದು ನನ್ನನ್ನು ಕಾಪಾಡ್ತಾ ಇತ್ತು ಅನ್ನೋದು ಸ್ಪಷ್ಟವಾಗಿ ನನ್ನ ಕಣ್ಣಿಗೆ ಗೋಚರಿಸ್ತಾ ಇತ್ತು. ಕಾವೇರಿ ಕುಗ್ಗು ಅನ್ನೋ ಒಂದು ಅಭಿಯಾನದಲ್ಲಿ ನಾನು ಭಾಗಿಯಾಗಿದ್ದೆ ಮುಂಚೆ ಸ್ವಯಂ ಸೇವಕನಾಗಿ. ಅದನ್ನು ನಾನು ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಭಾವಿಸ್ತೀನಿ. ನಾನು ಜೀವನದಲ್ಲಿ ಅತಿ ಹೆಚ್ಚು ಕಲಿತ ಪಾಠಗಳು ಅಂದರೆ ಕಾವೇರಿ ಕೂಗಲ್ಲಿ ನಾನು ಕಲ್ತಿದ್ದೀನಿ. ಪ್ರತಿಯೊಂದು ಪಂಚಾಯತಿಗೆ ಹೋದಾಗ ಅಲ್ಲಿ ಮೊದಲನೇ ಪ್ರಶ್ನೆ ಇದಾಗಿತ್ತು, ಕಳೆದ 10-20 ವರ್ಷಗಳಿಂದ ಮಣ್ಣಿನ ಫಲವತ್ತತೆ ಹೇಗಿದೆ. ಯಾವುದೇ ಒಬ್ಬ ರೈತ ಬೇರೆ ಯಾವುದೇ ವಿಷಯವನ್ನು ಅವನು ವಿರೋಧಿಸಿರ್ಬೋದು, ಆದರೆ ಈ ವಿಷಯ ಬಂದಾಗ ಅವನು ಹೇಳ್ತಾ ಇದ್ದಿದ್ದ ಉತ್ತರ ಒಂದೇ ಒಂದು, ಮಣ್ಣಿನ ಫಲವತ್ತತೆ ಕ್ಷೀಣಿಸಿದೆ, ಮಣ್ಣಿನ ಫಲವತ್ತತೆ ಕ್ಷೀಣಿಸಿದೆ ಅಂತ. ಒಬ್ಬನೇ ಒಬ್ಬ ರೈತ ಕೂಡ ಹೇಳಿಲ್ಲ ಮಣ್ಣಿನ ಫಲವತ್ತತೆ ಹೆಚ್ಚಾಗಿದೆ ಅಂತ. ಅಂದರೆ ಪ್ರತಿಯೊಬ್ಬರಿಗೂ ಕೂಡ ತಿಳಿದಿದೆ ಮಣ್ಣು ಕ್ಷೀಣಿಸಿದೆ ಅನ್ನೋದು. ಕಾವೇರಿ ಕಾಲಿಂಗಲ್ಲಿ ಮ್ಯಾಸಿವ್ ಔಟ್ರೀಚಲ್ಲಿ ಹೋಗಿ ಅಲ್ಲಿ ವಿಲೇಜಲ್ಲಿ ಹೇಗೆ ಇರಬೇಕು, ಹೇಗೆ ನಡ್ಕೊಳ್ಬೇಕು ಎಲ್ಲ ನನಗೆ ಒಂದು ಅದು ನಾನು ಅದನ್ನು ಮಾಡಿದ್ರಿಂದ ನನಗೆ ಈ ಪಾದಯಾತ್ರೆ ಏನು ಕಷ್ಟ ಅನಿಸಲಿಲ್ಲ. ಹೇಗೆ ಈವೆಂಟ್ ಕಂಡಕ್ಟ್ ಮಾಡಬೇಕು ಅದನ್ನೆಲ್ಲ ನಾನು ನೋಡ್ಕೊಂಡಿದ್ರಿಂದ ನಾನು ನೆಕ್ಸ್ಟ್ ಎಲ್ಲೇ ಹೋಗಬೇಕಾದ್ರೂ ನಾನೇ ಹೇಳ್ತಾ ಇದ್ದೆ ಈ ರೀತಿಯಾಗಿ ಎಲ್ಲ ಇರಬೇಕು, ಈ ರೀತಿ ಸೆಟಪ್ ಮಾಡಿರಿ, ನಾನು ಬರ್ತೀನಿ ಈವೆಂಟ್ ಕಂಡಕ್ಟ್ ಮಾಡ್ತೀನಿ ಅಂತ. ಸೊ ಅದು ಬಹಳ ಸುಲಭವಾಗಿತ್ತು ನನಗೆ. ಈಗ ಮಣ್ಣು ಅಂದರೆ ಪಾದಯಾತ್ರೆಗೆ ಇದು ಬಹಳಷ್ಟು ಬೆನಿಫಿಟ್ನ ನೀಡಿದಂಗೆ ಆಯಿತು ನನಗೆ. ಅದು ನಾನು ನಿಮ್ಮ ಹತ್ರ ಒಂದು ಕಾಲೇಜ್ನ ವಿಷಯ ಹಂಚ್ಕೊಳ್ಬೇಕು. ನನಗೆ ಕಾಲೇಜಿಗೆ ಹೋಗೋಕ್ಕೆ ಫಸ್ಟ್ ಇಂಟ್ರೆಸ್ಟ್ ಇರಲಿಲ್ಲ, ಏನೋ ವಾಲಂಟಿಯರಿಂಗ್ ಮಾಡ್ಕೊಂಡಿರೋಣ ಕಾಲೇಜ್ ಬಿಡೋಣ ಅಂತ ಇದ್ದೆ. ಆದರೆ ನನ್ನ ಸ್ವಯಂ ಸೇವಕರೆಲ್ಲ ಅಣ್ಣ ಎಜುಕೇಷನ್ ಕೂಡ ಇಂಪಾರ್ಟೆಂಟ್ ಅಂತ ಹೇಳಿದಾಗ ಸರಿ ಹಾಗಾದರೆ ಹೋಗೋಣ ಅಂದ್ಕೊಂಡು ನಾನು ಆದಾಗ ನನ್ನ ಕೋಆರ್ಡಿನೇಟರ್ ಅಂದರೆ ಅಲ್ಲಿ HOD ಬಯೋಟೆಕ್ HOD ನನ್ನ ನೋಡಿದ್ರು. ಅವರೇ ಹೇಳಿದ್ರು ನೀನು ರಜಾ ಮುಗಿದ್ರೂ ಕೂಡ ಏನು ತೊಂದರೆ ತೊಗೊಂಡ್ಬೇಡ, ನಿಧಾನಕ್ಕೆ ಆರಾಮವಾಗಿ ಹೋಗಿ ಮುಗಿಸ್ಕೊಂಡು ಬಾ ಅಂತ. ಸೊ ಕಾಲೇಜು ಮನೆ ಎಲ್ಲರ ಬೆಂಬಲ ಇರೋದಕ್ಕೆ ಈ ಪಾದಯಾತ್ರೆ ಯಶಸ್ವಿ ಆಗೋದಕ್ಕೆ ಸಾಧ್ಯ, ಇಲ್ಲ ಅಂದರೆ ಖಂಡಿತವಾಗಿಯೂ ಆಗ್ತಾ ಇರಲಿಲ್ಲ. ನಾನು ಒಂದು ಊರಿಗೆ ಹೋಗ್ತಾ ಇದ್ದೆ, ಏನೋ ಮಣ್ಣುಳಿಸಿ ಅಂತ ಅಲ್ಲಿ ಒಂದಷ್ಟು ಜನ ಮಕ್ಕಳಿದ್ರು, ಯಾಕೋ ಹೇಳೋಣ ಅನಿಸ್ತು. ಹೇಳಿಬಿಟ್ಟು ನಾನು ಮತ್ತೆ ಇದ್ರ ಬಗ್ಗೆ ಎಲ್ಲ ವಿವರಿಸಿ ನಾನು ಮುಂದಕ್ಕೆ ಹೋದೆ. ಅಲ್ಲಿ ಹಳ್ಳಿಯಲ್ಲಿ ನಾನು ಅದೇ ಒಂದು ಹಳ್ಳಿ ಅಂದರೆ ನಾನು ಇಡೀ ಹಳ್ಳಿನ ಕವರ್ ಮಾಡಿ ನಾನು ನೆಕ್ಸ್ಟ್ ಮೂವ್ ಆಗ್ತಿದ್ದೆ. ಅದೇ ಹಳ್ಳಿಯಲ್ಲಿ ಸಂಚರಿಸ್ತಾ ಇರಬೇಕಾದ್ರೆ ಎಲ್ಲಿಂದನೋ ಶಬ್ದ ಬರ್ತಾ ಇತ್ತು, ಮಣ್ಣು ಉಳಿಸಿ ಮಣ್ಣು ಉಳಿಸಿ ಅಂತ. ನನಗೆ ಆವಾಗ ಅನಿಸ್ತು ಮಕ್ಕಳಿಗೆ ಇದು ತಲುಪೋದು ಯಾಕೆ ಮುಖ್ಯ ಅಂತ ಅಂದರೆ, ಅದು ಒಂದು ಮಗುವಿನ ಬಾಯಲ್ಲಿ ಮಾತ್ರ ಅಥವಾ ಮನಸ್ಸಿನಲ್ಲಿ ಇರಲ್ಲ, ಆ ಮಗು ಅದನ್ನು 100 ಜನಕ್ಕೆ ತಲುಪಿಸಬಲ್ಲ ಸಾಮರ್ಥ್ಯ ಇದ್ದರೆ ಅದು ಮಕ್ಕಳ ಕೈಯಲ್ಲಿ ಮಾತ್ರ ಅಂತ ನಾನು ಅದನ್ನು ಅರಿವಿಗೆ ಯಾವಾಗ ಬಂತು ಆವತ್ತೇ ನಾನು ನಿರ್ಧಾರ ಮಾಡಿದೆ. ಪಾದಯಾತ್ರೆ ಜೊತೆಗೆ ನಾನು ಎಲ್ಲ ಕಾಲೇಜು ಮತ್ತು ಶಾಲಾ ವಿದ್ಯಾರ್ಥಿಗಳಿಗೆ ಇದನ್ನು ತಲುಪಿಸ್ಬೇಕು ಅಂದ್ಬಿಟ್ಟು.
ಜನರ ಪ್ರತಿಕ್ರಿಯೆ ಎಷ್ಟು ಅದ್ಭುತವಾಗಿತ್ತು ಅಂದರೆ, ಮಾರ್ಗ ಮಧ್ಯದಲ್ಲಿ ಎಲ್ಲ ನಾನು ಹೋಗೋದಕ್ಕೆ ನನಗೆ ಒಂದು 10 ಕಿಲೋಮೀಟ್ರ್ ಇದೆ ಅಂದರೆ ನನಗೆ ಅದು ಕನಿಷ್ಠ 2 ಗಂಟೆಗಳ ಸಮಯನ ತಗೊತಾ ಇತ್ತು. ಆದರೆ ಜನ ನನಗೆ 2 ಗಂಟೆ ಮಾಡ್ತಾ ಇರಲಿಲ್ಲ, 4 ಗಂಟೆ ಮಾಡಿಬಿಡೋರು. ಯಾಕೆಂದರೆ ಜನರು ಎಲ್ಲ ನಿಲ್ಲಿಸಿ ಏನಿದು 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 ಅಂತ ಹೇಳ್ಕೊಂಡು ಹೋಗೋದ್ರಲ್ಲಿ ಅದು 4 ಗಂಟೆ ಆಗ್ತಾಯಿತ್ತು. ಸೊ ಎಲ್ಲರ ಪ್ರತಿಕ್ರಿಯೆ ತುಂಬ ಚೆನ್ನಾಗಿತ್ತು. ಅರ್ಬನ್ ಏರಿಯಾದಲ್ಲಿ ಐ ವಾಂಟ್ ಟು ಶೇರ್ ಒನ್ ಇನ್ಸಿಡೆಂಟ್, ನಾನೊಂದು ಅನುಭವ ಹಂಚ್ಕೊಳೋದಕ್ಕೆ ಹೇಳ್ತೀನಿ. ಇನ್ನೂ ಜನಕ್ಕೆ ಅರಿವಿಗೆ ಬಂದಿಲ್ವಾ ಇದು ಮಣ್ಣು ಕ್ಷೀಣಿಸ್ತಾ ಇರೋದು ಅಂತ ನನಗನ್ನಿಸ್ತು. ನಾನು ಹೋಗಿ ಮಣ್ಣು ಉಳಿಸಿ ಅಂದೆ. ಅವರು ಏನಂತ ಇದ್ದಾರೆ, ಮಣ್ಣು ಉಳಿಸ್ಬೇಕಾ, ಮರಳು ಉಳಿಸಿ ಅಂದಿದ್ರೆ ನಾನು ಮನೆ ಕಟ್ಕೊತಾ ಇದ್ದೆ, ಮರಳು ಕಾಸ್ಟ್ಲಿ ಆಗ್ತಾ ಇದೆ ಅಂತ ಹೇಳಿದ್ರು. ಅಂದರೆ ಜನಕ್ಕೆ ಇನ್ನೂ ಗೊತ್ತಾಗ್ತಾ ಇಲ್ಲ ಮರಳೇ ಆಗಲಿ ಏನೇ ಆಗಲಿ ಬರೋದು ಮಣ್ಣಿಂದನೆ ಅಂತ. ಆದರೆ ನಾನು ಗ್ರಾಮಗಳಲ್ಲಿ ಅಲ್ಲಿ ಸಂಚರಿಸೋ ಸಂದರ್ಭದಲ್ಲಿ ತುಂಬ ಚೆನ್ನಾಗಿರೋ ಪ್ರತಿಕ್ರಿಯೆ ಸಿಗ್ತಾ ಇತ್ತು. ನನಗೆ ಕೇಳ್ತಾ ಇದ್ರು ದಾರಿಯಲ್ಲಿ, ಇದೇನು ಹುಚ್ಚಾಟ ಆಡ್ತಾ ಇದೆಯಾ ಓದೋ ವಯಸ್ಸಲ್ಲಿ, ನಿನಗೆ ಭವಿಷ್ಯ ಏನು ಬೇಡವಾ ಅಂತ. ನಾನು ಅವರಿಗೆ ಕೊಡೋ ಉತ್ತರ ಇಷ್ಟೇ ಆಗಿದೆ, ಭವಿಷ್ಯ ಅಂದರೆ ಎಲ್ಲಿದೆ, ಮಣ್ಣಲ್ಲಿದೆ. ನನ್ನ ಭವಿಷ್ಯ ಇರೋದು ನನ್ನ ಮಣ್ಣು ಚೆನ್ನಾಗಿದ್ದರೆ. ಮಣ್ಣು ಚೆನ್ನಾಗಿದ್ದರೆ ನಾನು ಓದೋದಕ್ಕೆ ಸಾಧ್ಯ, ಮಣ್ಣು ಚೆನ್ನಾಗಿದ್ದರೆ ನಮ್ಮ ಅಪ್ಪ ಅಮ್ಮ ಚೆನ್ನಾಗಿರೋದಕ್ಕೆ ಸಾಧ್ಯ, ಎಲ್ಲನೂ ಸಾಧ್ಯ ಆಗ್ತಾ ಇರೋದು ಮಣ್ಣಿಂದ. ಸೊ ನಾನು ಆ ಮಣ್ಣೇ ಚೆನ್ನಾಗಿಟ್ಕೊಂಡೆ. ನನ್ನ ಭವಿಷ್ಯ ಭವಿಷ್ಯ ಅಂದರೆ ಯಾವುದು ಭವಿಷ್ಯ? ನಿಮ್ಮ ಕೈಲಾದ ಒಂದು 10 ನಿಮಿಷದ ಸಮಯವನ್ನು ದಯವಿಟ್ಟು ಇದಕ್ಕಾಗಿ ಮೀಸಲಿಡಿ. ಯಾಕೆ ಅಂದರೆ ಒಬ್ಬ ವ್ಯಕ್ತಿ ಕೈಯಿಂದ ಇದು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರತಿಯೊಬ್ಬ ಜನರ ಬೆಂಬಲ ಇದಕ್ಕೆ ತುಂಬ ಅಗತ್ಯ ಇದೆ. ನಾನು ನೋಡಿದ ಹಾಗೆ ಇದಕ್ಕೆ ಬೆಂಬಲ ಕೂಡ ಸಿಗ್ತಾ ಇದೆ. ಸೊ ದಯವಿಟ್ಟು ಇದೇ ರೀತಿ ಬೆಂಬಲವನ್ನು ನೀಡಿ ಇದನ್ನು ಸಾಧ್ಯ ಆಗಿಸಿ. ಸೊ ನನ್ನ ಎಲ್ಲರೂ, ನನ್ನ ಹಿಂದೆ ಮತ್ತು ಆನ್ಲೈನಲ್ಲಿ ಆಫ್ಲೈನಲ್ಲಿ ಸಪೋರ್ಟ್ ಮಾಡಿದಂಥ ಎಲ್ಲ ವಾಲಂಟಿಯರ್ಸಿಗೆ, ಕೋಆರ್ಡಿನೇಟರ್ಸ್ಗೆ, ನನ್ನ ಜರ್ನಿ ಪೂರ್ಣ ಆಗೋದಕ್ಕೆ ಅವರೇ ಕಾರಣ. ಅವರೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದ, ತುಂಬ ಥ್ಯಾಂಕ್ಸ್. ನಾನು ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ರೆಸ್ ಅದನ್ನು, ನಾನು ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕಂತ ಗೊತ್ತಿಲ್ಲ. ಆದರೂ ಹೇಳ್ತಾ ಇದ್ದೀನಿ, ನಾನು ಇವತ್ತು ಪೂರ್ಣಗೊಂಡಿದೆ ಅಂದರೆ ಅದು ನನ್ನ ಯಾತ್ರೆ ಅಲ್ಲ, ಅದು ಅವರ ಯಾತ್ರೆ. ನನ್ನ ಜೊತೆಗೆ ಅವರಿದ್ದರು. ಸೊ ಅವರಿಂದ ಅದು ಪೂರ್ಣಗೊಂಡಿದೆ. ಸೇವ್ ಸಾಯಿಲ್, ಲೆಟ್ಸ್ ಮೇಕ್ ಇಟ್ ಹ್ಯಾಪನ್.